ಆ್ಯಂಡ್ ಮೊದಲನೇದಾಗಿ ಇವತ್ತು ದಿಢೀರ್ನೇ ಮುಖ್ಯಮಂತ್ರಿ ಸರ್ವಪಕ್ಷ ಸಭೆ ಕರೆದರು ಈ ಸಭೆಯಲ್ಲಿ ಪ್ರಮುಖರು ಭಾಗಿಯಾಗಿದ್ದರು ಸಂಸದೆ ಸುಮಲತಾ ಸೇರಿದಂತೆ ವಿಪಕ್ಷದವರು ಕೂಡ ಭಾಗಿಯಾಗಿದ್ದರು ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರು ಬಿಡಲ್ಲ ಅಂತ ಈ ಸಭೆಯಲ್ಲಿ ಸರ್ಕಾರ ತಿಳಿಸಿದೆ ಅಂದರೆ ಊರು ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗ್ಲಾಕಿದ್ರು ಅಂದಂಗೆ ಆಗಿದೆ ಅಂದರೆ ನೀರು ಬಿಟ್ಟಾದ ಮೇಲೆ ಈಗ ಮಂಡ್ಯ ಜಿಲ್ಲೆಯಲ್ಲಿ ಏನು ಈ ಒಂದು ಬೆಳೆಗೆ ಈ ಈ ಬೆಳೆಗೆ ನೀರು ಬೇಕಾಗಿತ್ತಲ್ಲ ಅದೇ ಕೊರತೆ ಆಗುವಂಥ ಸನ್ನಿವೇಶ ನಿರ್ಮಾಣ ಆಗಿದೆ ನೀರನ್ನು ಅರ್ಸಿಬಿಟ್ಟು ಸಭೆ ಮಾಡ್ಕಂಡು ನಿಂತಿದ್ದಾರೆ ಇವರು ಸೊ ಈಗ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಸೊ ಅದೇನು ಪ್ರಯೋಜನ ಇಲ್ಲ ಅನ್ನೋದು ರೈತರ ವರ್ಷನ್ ಇಂದು ಸಿದ್ದರಾಮಯ್ಯ ನೇರದಲ್ಲಿ ಸರ್ವಪಕ್ಷ ಸಭೆ ನಡೆಯಿತು ಕಾವೇರಿ ನೀರು ಹಂಚಿಕೆ ವಿಷಯದಲ್ಲಿ ಕೇಂದ್ರಕ್ಕೆ ಒತ್ತಡ ಹೇರುವ ಚರ್ಚೆ ಆಗಿದ್ದು ಸಿಎಂ ಸಿದ್ದರಾಮಯ್ಯ ಜಲಸಂಪನ್ಮೂಲ ಸಚಿವ ಡಿ ಕೆ ಶಿವಕುಮಾರ್ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಕೆಆರ್ಎಸ್ ಎಸ್ ಭಾಗದ ಶಾಸಕರು ಸಚಿವರು ಸಂಸದರು ಭಾಗಿಯಾಗಿದ್ದರು ಸಭೆಯಲ್ಲಿ ತಮಿಳುನಾಡಿಗೆ ನೀರು ಬಿಡದೇ ಇರಲು ಸರ್ವಪಕ್ಷದ ಸಭೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಸರ್ವಪಕ್ಷಗಳ ವಿಶೇಷ ತುರ್ತು ಸಭೆಗೆ ಮಾಜಿ ಸಿ ಎಂಗಳಾದ ಬಸವರಾಜ ಬೊಮ್ಮಾಯಿ ಎಚ್ ಡಿ ಕುಮಾರಸ್ವಾಮಿ ಬಿ ಎಸ್ ಯಡಿಯೂರಪ್ಪ ಎಸ್ ಎಂ ಕೃಷ್ಣ ಸಿ ಡಿ ವಿ ಸದಾನಂದಗೌಡ ಗೈರಾಗಿದ್ದರು ಯಾಕೆಂದರೆ ಅವರು ದಿಢೀರ್ನೇ ಕರೆದಿರೋದು ಸೊ ಹಾಗಾಗಿ ಅವರು ಯಾರೂ ಬರಲಿಕ್ಕೆ ಸಾಧ್ಯ ಆಗಿಲ್ಲ ಇನ್ನು ಸಭೆಯ ತೀರ್ಮಾನಗಳನ್ನ ನೋಡೋದಾದರೆ ಸಾಮಾನ್ಯ ವರ್ಷಗಳಲ್ಲಿ ನೂರ ಐಪ್ಪತ್ತೇಳು ಪಾಯಿಂಟ್ ಎರಡು ಫ ಐದು ಟಿ ಎಮ್ ಸಿ ನೀರು ಬಿಡಬೇಕು ತೊಂಬತ್ತೊಂಬತ್ತು ಟಿ ಎಮ್ ಸಿ ನೀರು ಕೊಡಬೇಕಾಗಿತ್ತು ಸದ್ಯ ಮೂವತ್ತೇಳು ಟಿ ಎಮ್ ಸಿ ನೀರು ಬಿಡಲಾಗಿದೆ ನಮಗೆ ಬೆಳೆ ಉಳಿಸಿಕೊಳ್ಳಲು ಎಪ್ಪತ್ತು ಟಿ ಎಂ ಸಿ ನೀರು ಬೇಕು ಕುಡಿಯಲು ಮೂವತ್ತ್ಮೂರು ಟಿ ಎಂ ಸಿ ಕೈಗಾರಿಕೆಗಳಿಗೆ ಮೂರು ಟಿ ಎಂ ಸಿ ನೀರು ಬೇಕು ಆದರೆ ನಾಲ್ಕು ಜಲಾಶಯಗಳಲ್ಲಿ ಐವತ್ಮೂರು ಟಿ ಎಮ್ ಸಿ ಮಾತ್ರವೇ ನೀರಿದೆ ಇದನ್ನು ಎಲ್ಲ ಗಮನ ಇಟ್ಕೊಳ್ಳಿ ಬೆಳೆಗಳಿಗೆ ಎಪ್ಪತ್ತು ಟಿ ಎಮ್ ಸಿ ಬೇಕು ಕುಡಿಯೋಕೆ ಮೂವತ್ತ್ಮೂರು ಟಿ ಎಮ್ ಸಿ ಕೈಗಾರಿಕೆಗಳಿಗೆ ಮೂರು ಟಿ ಎಂ ಸಿ ಆದರೆ ನಮ್ಮ ಹತ್ರ ಒಟ್ಟೆಷ್ಟಾಗತ್ತಲ್ಗೆ ನೂರ ಆರು ಟಿ ಎಮ್ ಸಿ ಬೇಕು ನಮಗೇ ಆದರೆ ಇರೋ ಟಿ ಎಮ್ ಸಿ ನೀರಷ್ಟು ಐವತ್ತ್ಮೂರು ಟಿ ಎಂ ಸಿ ಅಂದರೆ ಇಲ್ಲಿ ಈಗ ಐವತ್ತು ಚಿಲ್ಲರೆ ಟಿ ಎಮ್ ಸಿ ಇದೆ ಅಷ್ಟೇ ಐವತ್ತು ಟಿ ಎಮ್ ಸಿ ನಮ್ಮ ಹತ್ರ ನೀರಿದೆ ಅಷ್ಟೆ ಬೆಳೆಗಳಿಗೆ ನೀರಿಲ್ಲ ಕಾವೇರಿ ನೀರನ್ನ ನಮಗೂ ನೀರಾವರಿ ನಿಗಮ ಆ ವ್ಯಾಪ್ತಿ ಯಾರು ನಂಬ್ಕೊಂಡಿದ್ದಾರೆ ಆ ರೈತರ ಪಾಡು ಬೀದಿಗೆ ಯಾವುದೇ ರೀತಿಯಾದಲ್ಲಿ ಬದಲಾವಣೆ ಇಲ್ಲ ಆದರೂ ಕೂಡ ಇದುವರೆಗೂ ನೀರು ಬಿಟ್ಟರಲ್ಲ ಎಷ್ಟೇ ಪ್ರತಿಭಟನೆ ಮಾಡಿದ್ರು ಕ್ಯಾರೆ ಅಂದೆ ಸೊ ಅದರ ಪರಿಣಾಮ ಈಗ ಹಳೇ ಮೈಸೂರು ಭಾಗದಲ್ಲಿ ಅಂತ ಕಾವೇರಿ ಕಬಿನಿ ಹೇಮಾವತಿ ಈ ಭಾಗದ ರೈತರ ಬದುಕು ಬೀದಿಗೆ ಅಂತ ಹೇಳ್ಬೋದು ಬೆಳೆಗಳೇ ಯಾವುದೂ ಆಗೋಲ್ಲ ಇನ್ನು ತಮಿಳುನಾಡಿಗೆ ನೀರು ಒರೆಸೋದಿರಲು ಈಗ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಅಂದರೆ ಒಂದು ಗೊತ್ತಿತ್ತು ರೈತರನ್ನು ಬಲಿ ಕೊಟ್ಟಾದರೂ ಪರವಾಗಿಲ್ಲ ನೀರು ಬಿಡೋ ಅನ್ನೋ ಲೆಕ್ಕಾಚಾರಕ್ಕೆ ಮೊದಲು ಬಿಟ್ಟರು ಕುಡಿಯೋಕ್ಕೆ ನೀರಿಲ್ಲ ಅಂದರೆ ಜನ ಹೇಳ್ತಾರೆ ಅನ್ನೋ ಕಾರಣಕ್ಕೆ ಈಗ ನೀರು ಬಿಡಲ್ಲ ಅಂತ ತೀರ್ಮಾನ ತಗೊಂಡವ್ರೆ ಮೂವತ್ತ್ಮೂರು ಟಿ ಎಮ್ ಸಿ ಕುಡಿಯೋಕೆ ಕೈಗಾರಿಕೆಗೆ ಮೂರು ಅಂದರೆ ಮೂವತ್ತ್ನಾಲ್ಕು ಈಗ ನಮ್ಮತ್ರ ಇದೆ ಸೊ ಹಾಗಾಗಿ ಇನ್ನೂ ಮಳೆ ಆಗಲಿ ಅನ್ನೋದು ಹಾವಿ ಆಗುತ್ತೆ ಹೋಗ್ತಾ ಹೋಗ್ತಾ ಇನ್ನೂ ಕಡಿಮೆ ಅದು ಸಿದ್ದರಾಮಯ್ಯ ಹೇಳಿರೋದೇನು ತಮಿಳುನಾಡು ಸಿ ಎಂ ಜೊತೆ ಅಲ್ಲ ಕಾನೂನು ತಜ್ಞರ ಜೊತೆ ಚರ್ಚಿಸುತ್ತೇವೆ ಸೊ ಇವರು ಇಂಡಿಯಾ ಮೈತ್ರಿ ಕೂಟ ಕರ್ಟೆಸಿ ಮೇಲೆ ಯಾಕೆಂದರೆ ಇವರೆಲ್ಲ ಒಂದೇ ಪಾರ್ಟಿ ಒಂದೇ ಪಾರ್ಟಿ ಮೀನ್ಸ್ ಒಂದೇ ಮೈತ್ರಿಕೂಟ ಕಾಂಗ್ರೆಸ್ಸು ಮತ್ತು ಡಿ ಎಂ ಕೆ ಇವ್ರ ಮೇಲೆ ಆರೋಪ ಇರೋದೇನು ಮೈತ್ರಿ ಉಳಿಸ್ಕೊಳ್ಳೋಕ್ಕೋಸ್ಕರ ಸ್ಟಾಲಿನ ಜೊತೆ ಸ್ನೇಹಕ್ಕೋಸ್ಕರ ನೀರು ಬಿಟ್ಟವ್ರೆ ಅನ್ನೋದು ವಿಪಕ್ಷದವ್ರ ಆರೋಪ ಸೊ ಈಗ ಇಂಥ ಸಂಕಷ್ಟದಲ್ಲಿ ಪಾರಾಗಕ್ಕೆ ಏನು ಮಾಡಬೇಕಾಗಿತ್ತು ಮೊದಲೇ ಇವರು ಒಂದು ತಿಂಗಳು ಮೊದಲೇ ನೀರು ಬಿಡೋಕೆ ಮೊದಲೇ ಸ್ಟಾಲಿನ್ ಹೇಳಬೇಕಾಯಿತು ನೋಡಪ್ಪ ನೀರು ಬಿಡೋಕ್ಕಾಗಲ್ಲ ಕಣಯ್ಯ ನೀನು ನಮ್ಮದೇ ಮೈತ್ರಿ ಕೂಟ ನಮ್ಮ ಜನ ರೊಚ್ಚಿ ಕೇಳ್ತಾರೆ ಅರ್ಥ ಮಾಡ್ಕೋ ಅಂತೇಳಿ ಮಾಡಬೇಕಾಗಿತ್ತು ಆದರೆ ಸಿ ಎಮ್ ಜೊತೆ ಮಾತಾಡಲ್ಲ ನಾವು ರಾಜಕೀಯ ಮಾತಾಡ್ತಾರೆ ಇವರು ಬಟ್ ಇದನ್ನು ಮಾತಾಡಲ್ಲ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಅಂಡ್ ಎಚ್ ಡಿ ಕುಮಾರಸ್ವಾಮಿ ಸರ್ಕಾರಕ್ಕೆ ತಾಕತ್ತು ದಮ್ಮು ಎರಡೂ ಇಲ್ಲ ಮುಂದೆ ಬೆಂಗಳೂರಿಗೆ ನೀರು ಎಲ್ಲಿಂದ ತಂದು ಕೊಡ್ತಾರೆ ಕುಮಾರಸ್ವಾಮಿ ಅವರು ನೀರಿಲ್ಲ ದಮ್ಮು ತಾಕತ್ತು ಎರಡೂ ಇಲ್ಲ ಇವರಿಗೆ ಬಿಟ್ಟವ್ರೆ ಅಂತ ಕುಮಾರಸ್ವಾಮಿ ಇವ್ರನ್ನ ಕೆಣಕ್ತಾವ್ರೆ ಮತ್ತೊಂದು ವಿಚಾರ ಅಂದರೆ ನೀರು ಕುಡಿಯೋಕೆ ಹೇಳ್ಕೊಡ್ತಾರೆ ಈಗಲೂ ಐವತ್ತು ಟಿ ಎಮ್ ಸಿ ಹತ್ತತ್ರ ನೀರು ಇದೆಯಲ್ಲ ಅದ್ರಲ್ಲಿ ಮೂವತ್ತ್ಮೂರು ಕುಡಿಯೋಕೆ ಬೇಕು ಬಟ್ ಅದು ಹಾವಿ ಆಗುತ್ತೆ ಸೋರಿಕೆ ಆಗೋಗುತ್ತೆ ಆಗ ನೋಡಿದ್ರೆ ಕುಡಿಯೋಕ್ಕೂ ದೊಡ್ಡ ಸಂಕಷ್ಟ ಆಗ್ಬೋದು ಇದನ್ನು ಕುಮಾರಸ್ವಾಮಿ ಅವರು ಪ್ರಶ್ನೆ ಎತ್ತಿದ್ದಾರೆ ಇನ್ನು ಸುಮಲತಾ ಅಂಬರೀಷ್ ಸಂಸದೆ ಸರ್ಕಾರದ ಧೋರಣೆಯಿಂದ ಈ ವರ್ಷ ರೈತರಿಗೆ ನಷ್ಟ ಫಿಕ್ಸ್ ನಷ್ಟ ಫಿಕ್ಸ್ ಬೆಳೆಗಳು ಯಾಕೆಂದರೆ ಭತ್ತ ಆದರೆ ಒಟ್ಲಾಕಿ ನಾಟಿ ಮಾಡ್ತಾಯಿದ್ರು ಬೇರೆ ಬೆಳೆಗಳ ಕೈಗೆ ಬರೋದಿತ್ತು ಎಲ್ಲವೂ ಕೂಡ ಲಾಸು ಒಂದಷ್ಟು ರೈತರ ಆತ್ಮಹತ್ಯೆಗಳಿಗೆ ಕಾರಣ ಆಗ್ಬೋದು ಈ ಬೆಳವಣಿಗೆ ಬೆಳೆಗಳಿಗೆ ಒಂದನಿ ನೀರು ಕೊಡೋಕ್ಕೂ ಸಾಧ್ಯ ಇಲ್ಲ ಅವರ ಲೆಕ್ಕಾಚಾರದ ಪ್ರಕಾರ ಮುಂದೆ ಜೂನ್ವರೆಗೂ ತಡ್ಕೋಬೇಕಲ್ಲ ಮೇ ಜೂನ್ವರೆಗೂ ಸೊ ಕುಡಿಯೋಕ್ಕೂ ದೊಡ್ಡ ಸಮಸ್ಯೆ ಎದುರಾಗುವಂಥ ಸಾಧ್ಯತೆ ಇದೆ ಇದರ ಕನಿಷ್ಠ ಅರಿವಿಲ್ಲದೆ ನೀರು ಬಿಟ್ಟಂಥದ್ದು ದುರಂತ ಇನ್ನು ಮತ್ತೊಂದು ಕಡೆ ಈ ಒಂದು ಪ್ರಾಧಿಕಾರ ತಮಿಳ್ನಾಡುಗೆ ನೀರು ಅರಿಸಿ ಅಂತ ಹೇಳಿದ್ದಾರೆ ರೈತರು ರೋಚಕೆದ್ದಿದ್ದಾರೆ ಅವರೇನು ಬಂದ್ಬಿಟ್ಟು ತಮಿಳ್ನಾಡೋರೇನು ಗೇಟ್ ಓಪನ್ ಮಾಡ್ಕೊಂಡು ಹೋಗಿರಲಿಲ್ಲ ಅದನ್ನು ಈಗೇನಿತ್ತಲ್ಲ ತೋರಿಸಿದ್ರಲ್ಲ ನೀರು ಬಿಡಲ್ಲ ಅಂತ ಇದನ್ನು ಅವತ್ತೇ ಬಿಡ ನಿರ್ಧಾರಕ್ಕೆ ಬಂದಿದ್ರೆ ಮೆಚ್ಚಬೋದಿತ್ತು ನೀರು ಬಿಟ್ಟ ಮೇಲೆ ಸಭೆಗಳು ಮಾಡಿ ಏನೋ ಕಾಕ ಈಗ ಈಗ ಸರ್ವಪಕ್ಷ ಸಭೆ ನೀರು ಬಿಟ್ಟ ಮೇಲೆ ಸರ್ವಪಕ್ಷ ಸಭೆ ಮಾಡಿದ್ರು ಮೊನ್ನೆ ಈಗ ತುರ್ತು ಸರ್ವಪಕ್ಷ ಸಭೆ ಕರೆದಿದ್ದಾರೆ ಈ ಸಭೆಗಳಿಗೆ ಅರ್ಥ ಇಲ್ಲ ಮೊದಲು ಇವ್ರನ್ನ ಕೇಳಿ ಮಾತಾಡಿ ಬಂದಿದ್ರೆ ಒಂದು ಅರ್ಥಕ್ಕೆ ಏನೋ ಇರೋದು ಬಿಡದೆ ಇದ್ರೆ ಅದನ್ನು ಮೆಚ್ಚಬೋದಿತ್ತು ಬಟ್ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕಾವೇರಿ ರೈತರ ವಿಚಾರದಲ್ಲಿ ತಾನು ನಡೆದದ್ದೇ ಆದಿ ಅನ್ನೋ ರೀತಿಯ ನಡ್ಕೊಂಡಿದೆ ರೈತರ ಬ ದೃಷ್ಟಿಯಲ್ಲಿ ಇದು ದೊಡ್ಡ ಕಪ್ಪು ಚುಕ್ಕೆ ಕೆಟ್ಟ ನಿರ್ಧಾರ ಸರ್ಕಾರದ್ದು ಅಂತ ಹೇಳ್ಬೋದು